ಹಾಯ್ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಟಿ ವಿ ಇದೆ ಅಂದರೆ ನೀವು ಟಿ ವಿನ ನೋಡುವಾಗ ಈ ಟಿ ಆರ್ ಪಿ ಎನ್ನುವ ಪದವನ್ನು ನೀವು ಕೇಳಿರ್ತೀರಿ. ಅವರು ಟಿ ಆರ್ ಪಿಗೋಸ್ಕರ ಹಾಗೆ ಮಾಡ್ತಿದ್ದಾರೆ, ಇವರು ಟಿ ಆರ್ ಪಿಗೋಸ್ಕರ ಹೀಗೆ ಮಾಡ್ತಿದ್ದಾರೆ. ಈ ಪದವನ್ನು ನೀವು ಪ್ರತಿ ಬಾರಿ ಟಿ ವಿ ನೋಡುವಾಗ ಕೇಳಿರ್ತೀರಿ. ಹಾಗಾದರೆ ಈ ಟಿ ಆರ್ ಪಿ ಅಂದ್ರೆ ಏನು ಎಂಬುದರ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಟಿ ಆರ್ ಪಿ ಅಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್. ಇದನ್ನು ಬಾರ್ಕ್ ಅನ್ನೋ ಒಂದು ಸಂಸ್ಥೆ ನೀಡುತ್ತದೆ, ಅಂದರೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಆಫ್ ಇಂಡಿಯಾ. ಇವರು ಈ ಒಂದು ಟಿ ಆರ್ ಪಿ ನೀಡುತ್ತಾರೆ. ಟಿ ಆರ್ ಪಿ ರೇಟಿಂಗಿಂದ ಯಾವುದು ಚಾನೆಲನ್ನು ಎಷ್ಟು ಜನ ನೋಡ್ತಿದ್ದಾರೆ, ಯಾವ ಒಂದು ಪ್ರೋಗ್ರಾಮನ್ನು ಎಷ್ಟು ಜನ ಇಷ್ಟಪಡ್ತಿದ್ದಾರೆ, ಯಾವ ಒಂದು ಪ್ರೋಗ್ರಾಮ್ಗೆ ಜನ ಜಾಸ್ತಿ ನೋಡಿ ಅದನ್ನು ಎಂಜಾಯ್ ಮಾಡ್ತಾರೆ ಎಂದು ತಿಳಿಸುತ್ತದೆ. ಹೀಗೆ ಟಿ ಆರ್ ಪಿ ರೇಟಿಂಗನ್ನು ಬಳಸಿ ಅಡ್ವರ್ಟೈಸ್ಮೆಂಟ್ನವರು ಯಾವ ಚಾನೆಲ್ಗೆ ಯಾವ ಒಂದು ಪ್ರೋಗ್ರಾಮ್ಗೆ ನಾವು ಅಡ್ವರ್ಟೈಸ್ಮೆಂಟನ್ನು ನೀಡಬೇಕು ಹಾಗೂ ಅದರ ರೇಟ್ ಎಷ್ಟು ಎಂದು ಫಿಕ್ಸ್ ಮಾಡಬೇಕೆಂದು ಅನ್ನೋದು ನಿರ್ಧಾರ ಆಗುತ್ತದೆ. ಟಿ ಆರ್ ಪಿ ಪತ್ತೆ ಮಾಡಲು ದೇಶದ ಬೇರೆ ಬೇರೆ ಸ್ಥಳಗಳಿಂದ ಈ ಟ್ರಿಬಲ್ಸ್ ಮೀಟರ್ ಅನ್ನು ಬಳಸುತ್ತಾರೆ. ಈ ಒಂದು ಟ್ರಿಬಲ್ಸ್ ಮೀಟರ್ ಯಾವ ಚಾನಲನ್ನು ಯಾವ ಪ್ರೋಗ್ರಾಮನ್ನು ಎಷ್ಟು ಜನ ಹೊತ್ತು ಎಷ್ಟು ಜನ ನೋಡ್ತಿದ್ದಾರೆ ಎಷ್ಟೊತ್ತು ನೋಡ್ತಿದ್ದಾರೆ ಅಂತ ಹೇಳಿ ತಿಳಿದುಕೊಳ್ಳಬಹುದು. ಟ್ರಿಬಲ್ಸ್ ಒಂದು ಮೀಟರ್ನ ಬೆಲೆ ಒಂದು ಲಕ್ಷದ 50,000 ಆಗಿರುತ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಡ್